ಆತ್ಮೀಯ ವಿದ್ಯಾರ್ಥಿಗಳೇ, 2020-21 ಸಾಲಿಗಾಗಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ 2 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಂಡಳಿಯಿಂದ ಪ್ರಕಟವಾಗಿರುವಂಥದ್ದು. ಈ ಪ್ರಕಟವಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದಕ್ಕಾಗಿ ವಿಡಿಯೋಗಳನ್ನು ಮಾಡಲಾಗಿರುವಂಥದ್ದು. ಈಗಾಗಲೇ 2ನೇ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದು ಹೇಗೆ ಮತ್ತು 1ನೇ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕಾಗಿ 1 ಅಂಕದ ಪ್ರಶ್ನೆಗಳ ಬಗ್ಗೆ 1ನೇ ಭಾಗದಲ್ಲಿ ನೋಡಿಕೊಂಡಿದ್ದೇವೆ. ಬಹಳಷ್ಟು ವಿದ್ಯಾರ್ಥಿಗಳು ನೋಡಿ ಈ ಒಂದು ಪ್ರಶ್ನೆ ಪತ್ರಿಕೆ ಭಾಗ 2 ಸಹ ಒದಗಿಸಿ ಅಂತ ಹೇಳಿ ಕೇಳ್ತಾ ಇರುವ ಕಾರಣಕ್ಕೋಸ್ಕರ ಈ ಒಂದು 2ನೇ ಭಾಗದಲ್ಲಿ 2 ಅಂಕದ, 4 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದು ಅನ್ನೋದನ್ನು ನೋಡಿಕೊಂಡು ಬರೋಣ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಬನ್ನಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳಿವೆ ಮತ್ತು ಅವುಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನು ನೋಡಿಕೊಂಡು ಬರೋಣ. ಇಲ್ಲಿ 3ನೇ ಮೇನಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥ ಪ್ರಶ್ನೆಗಳಿದೆ. ಈ ರೀತಿಯಾಗಿರುವಂಥ ಎಷ್ಟು ಪ್ರಶ್ನೆಗಳಿರುತ್ತೆ ಅಂದಾಗ 8 ಪ್ರಶ್ನೆಗಳು ಇರುವಂಥದ್ದು. ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಟೋಟಲ್ ಆಗಿ 16 ಅಂಕಕ್ಕೆ ಈ ಒಂದು 3ನೇ ಮೇನ್ನಲ್ಲಿ ಇರುವಂತಹ ಪ್ರಶ್ನೆಗಳಾಗಿರುವಂಥದ್ದಾಗಿದೆ. ಈ 3ನೇ ಮೇನ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಹೇಗೆ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅಂತ ಹೇಳಿ ನೋಡೋಣ. ಇಲ್ಲಿ 17ನೇ ಪ್ರಶ್ನೆಯಲ್ಲಿ ರಾಬರ್ಟ್ ಕ್ಲೈವ್ ಜಾರಿಗೆ ತಂದ ದ್ವಿಮುಖ ಸರ್ಕಾರವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಈ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿರುವಂತಹ ದ್ವಿಮುಖ ಸರ್ಕಾರ ಪದ್ಧತಿಯ ಬಗ್ಗೆ ನೋಡಿದಾಗ, ದ್ವಿಪ್ರಭುತ್ವ ಪದ್ಧತಿ ರಾಬರ್ಟ್ ಕ್ಲೈವ್ನು ಬಂಗಾಳದಲ್ಲಿ ಜಾರಿಗೆ ತಂದನು. ಕಂದಾಯ ವಸೂಲಿಯ ದಿವಾನಿ ಹಕ್ಕು ಬ್ರಿಟಿಷರು ಪಡೆಯುವುದು ಮತ್ತು ರಾಜ್ಯದ ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಜವಾಬ್ದಾರಿ ನವಾಬ ನಿರ್ವಹಿಸುವುದು ಇದರ ನೀತಿಯಾಗಿತ್ತು. ಇಲ್ಲಿ 2 ರೀತಿ ದ್ವಿಮುಖ ಸರ್ಕಾರ ಪದ್ಧತಿ ಆಗಿರುವಂಥದ್ದು, ಕಂದಾಯ ಎಲ್ಲ ವಸೂಲಿ ಮಾಡುವಂಥದ್ದು ಬ್ರಿಟಿಷ್ ಸರ್ಕಾರ ಆ ಒಂದು ಹಕ್ಕನ್ನು ಪಡೆದುಕೊಂಡಿತ್ತು, ಇನ್ನು ರಾಜ್ಯದ ಖರ್ಚು ವೆಚ್ಚಗಳ ಆಡಳಿತಗಳನ್ನೆಲ್ಲ ನೋಡಿಕೊಂಡು ಹೋಗುವಂಥದ್ದು ಆ ಒಂದು ನವಾಬರ ಜವಾಬ್ದಾರಿ ಆಗಿರುವಂಥದ್ದು ಆಗಿತ್ತು. ಆ ಕಾರಣಕ್ಕೋಸ್ಕರ ಇದನ್ನ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೆದಿರುವಂಥದ್ದು. ಇನ್ನು 18ನೇ ಪ್ರಶ್ನೆಯಲ್ಲಿ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು, ಯಾವ್ಯಾವ ಸುಧಾರಣೆಗಳು ಈ ಒಂದು ಸತ್ಯಶೋಧಕ ಸಮಾಜ ಪ್ರತಿಪಾದಿಸಿದೆ ಅಂತ ಹೇಳಿ ನೋಡಿದಾಗ, ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಈ ರೀತಿಯಾಗಿವೆ: ಸ್ತ್ರೀ ಶೋಷಣೆ ವಿರೋಧ, ಬಾಲ್ಯವಿವಾಹ ಮೂರ್ತಿ ಪೂಜೆ ಖಂಡನೆ, ಜಾತಿ ಪದ್ಧತಿ ವಿರೋಧ, ಅರ್ಥಹೀನ ಆಚರಣೆಗಳ ಖಂಡನೆ, ಸಮಾನತೆಗೆ ಆದ್ಯತೆ, ಇನ್ನು ಸ್ತ್ರೀ ಶಿಕ್ಷಣಕ್ಕೆ ಪುರುಷ. ಇವೆಲ್ಲ ಸತ್ಯಶೋಧಕ ಸಮಾಜದ ಸುಧಾರಣೆಗಳಾಗಿರುವಂಥದ್ದು. ಈ ಪಾಯಿಂಟ್ಸ್ಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ವಾಕ್ಯಗಳ ರೂಪದಲ್ಲೂ ಸಹ ಇಲ್ಲಿ ಉತ್ತರವನ್ನು ಬರೆದುಕೊಳ್ಬಹುದಾಗಿರುವಂಥದ್ದಾಗಿದೆ. ಪ್ರಶ್ನೆಗೆ ಇರುವಂಥ ಪ್ರಮುಖವಾಗಿರುವಂಥ ಪಾಯಿಂಟ್ಸ್ಗಳನ್ನು ನಾವು ಒಂದು ಸೈಡಲ್ಲಿ ಬರೆದುಕೊಂಡಿದ್ದೆ, ಅದರಲ್ಲಿ ಪರೀಕ್ಷೆಯನ್ನು ಉತ್ತರಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ಆ ಒಂದು ಪಾಯಿಂಟ್ಸ್ಗಳನ್ನು ಆಧಾರವಾಗಿಟ್ಟುಕೊಂಡು ಉತ್ತರಿಸುವುದಕ್ಕೆ ಅನುಕೂಲ ಆಗುತ್ತೆ. ಇನ್ನು 19ನೇ ಪ್ರಶ್ನೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೆ ಕಾರಣಗಳೇನು? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆಗೆ ಕಾರಣವಾದ ಅಂಶಗಳು ಅಂದಾಗ, ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆ, ಭಯೋತ್ಪಾದನೆ, ನದಿ ನೀರಿನ ಹಂಚಿಕೆ ಸಮಸ್ಯೆ, 3 ಯುದ್ಧಗಳು, ಇನ್ನು ದ್ವಿಪಕ್ಷೀಯ ಒಪ್ಪಂದಗಳು ನಿರೀಕ್ಷಿತ ಯಶಸ್ಸು ಸಾಧಿಸದೇ ಇರುವಂಥದ್ದು. ಇಲ್ಲಿ 2 ಅಂಕಕ್ಕೆ ಪ್ರಶ್ನೆ ಆಗಿರುವುದರಿಂದ ಕನಿಷ್ಠ 4 ಪಾಯಿಂಟ್ಸ್ಗಳನ್ನಾದರೂ ಸಹ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು, ಅದಕ್ಕಿಂತ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಸಹ ಉತ್ತರಿಸಬಹುದು. ಇನ್ನು 19ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಸಹ ಇರುವಂಥದ್ದು. ಈ 19ನೇ ಪ್ರಶ್ನೆ ಮೊದಲನೇದು ಸುಲಭ ಅನಿಸಿದರೆ ಅದು ಬರೀಬಹುದು, ಅಥವಾ ಅದು ಸುಲಭ ಅನಿಸ್ತಾ ಇದ್ದಾಗ ಅಥವಾದಲ್ಲಿರುವಂಥ ಆಯ್ಕೆಯ ಉತ್ತರವನ್ನು ಸಹ ಬರೆದುಕೊಳ್ಳುವುದಕ್ಕೆ ಸಾಧ್ಯ ಇರುವಂಥದ್ದು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳ ನಿರ್ವಹಣೆಗೆ ನೀಡಿರುವ ನಿರ್ದೇಶನಗಳೇನು? ಉತ್ತರ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳ ನಿರ್ವಹಣೆಗೆ ನೀಡಿರುವ ನಿರ್ದೇಶನಗಳು ಈ ರೀತಿಯಾಗಿವೆ: ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟಿನಿಂದಲೇ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಹೊಂದಿರುವುದು, ಜೀವಿಸುವ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಭದ್ರತೆ, ಗುಲಾಮಗಿರಿ ಪದ್ಧತಿ ನಿಷೇಧ, ಮಹಿಳಾ ಶೋಷಣೆ ಮುಕ್ತಗೊಳಿಸುವುದು. ಇನ್ನು 20ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನದ ಬಗ್ಗೆ ಬರೆಯಿರಿ. ಉತ್ತರ, ನರ್ಮದಾ ಬಚಾವೋ ಆಂದೋಲನವು ಮೀರಾ ಪಾಟ್ಕರ್ ಅವರ ನೇತೃತ್ವದಲ್ಲಿ ನಡೆದಿರುವಂತದ್ದಾಗಿದೆ. ಗುಜರಾತಿನಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಅಣೆಕಟ್ಟು, ಇದರಿಂದ ಅರಣ್ಯ ನಾಶ, ಬುಡಕಟ್ಟು ಜನರ ನಿರ್ಮೂಲನೆ, ಜೀವ ಸಂಕುಲಗಳಿಗೆ ಹಾನಿಯಾಗುತ್ತದೆ ಎನ್ನುವ ಒಂದು ಆಂದೋಲನದಲ್ಲಿ ಇರುವಂತಹ ಅಂಶಗಳಾಗಿದ್ದವು. ಇನ್ನು 20ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಕೊಟ್ಟಿರುವಂಥದ್ದು, ಶ್ರಮ ವಿಭಜನೆಯಿಂದ ಆಗುವ ಅನುಕೂಲಗಳೇನು? ಉತ್ತರ, ಶ್ರಮ ವಿಭಜನೆಯಿಂದ ಆಗುವ ಅನುಕೂಲಗಳೆಂದರೆ ವಿಶೇಷ ಪರಿಣತಿಗೆ ಕಾರಣವಾಗುವುದು, ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಳವಾದ ಪರಿಣತಿ, ತರಬೇತಿ ಅಥವಾ ಕೌಶಲ್ಯ ದೊರೆಯುವುದು, ವ್ಯಾಪಾರ ವಾಣಿಜ್ಯ ಉದ್ಯಮಗಳ ವಿಸ್ತಾರವಾಗುವುದು, ಆರ್ಥಿಕ ಲಾಭ ಆಗುವುದು. ಇನ್ನು 23ನೇ ಪ್ರಶ್ನೆ, ಭಾರತದ ವಾಯುಗುಣದ ಪ್ರಮುಖ ಋತುಗಳನ್ನು ತಿಳಿಸಿ. ಭಾರತ ವಾಯುಗುಣ ಪ್ರಮುಖವಾಗಿ 4 ಋತುಗಳಲ್ಲಿ ವಿಭಾಗಿಸಿರುವಂಥದ್ದಾಗಿದೆ:
ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ ಮತ್ತು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂಥೇಳಿ ಈ ಒಂದು ವರ್ಷದ 12 ತಿಂಗಳುಗಳನ್ನು 4 ಋತುಗಳಲ್ಲಿ ವಿಭಾಗಿಸಿರುವಂಥದ್ದಾಗಿದೆ. ಇನ್ನು 22ನೇ ಪ್ರಶ್ನೆ ನೋಡಿದಾಗ, ಇತ್ತೀಚೆಗೆ ಭಾರತದಲ್ಲಿ ಅರಣ್ಯ ಪ್ರಮಾಣ ಕಡಿಮೆಯಾಗಲು ಕಾರಣಗಳೇನು? ಉತ್ತರ, ಭಾರತದಲ್ಲಿ ಇತ್ತೀಚೆಗೆ ಅರಣ್ಯ ಕ್ಷೇತ್ರಗಳು ಕಡಿಮೆಯಾಗಲು ಕಾರಣಗಳೆಂದರೆ ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗಗಳು ಹೆಚ್ಚು ಮಾಡ್ತಾ ಇರುವಂಥದ್ದು, ನೀರಾವರಿ ಯೋಜನೆಗಳ ನಿರ್ಮಾಣ, ಕೈಗಾರಿಕೀಕರಣ, ನಗರೀಕರಣ, ಅತಿಯಾಗಿ ಮೇಯಿಸುವಿಕೆ, ಕಾಡ್ಗಿಚ್ಚು ಇವೆಲ್ಲ ಕಾರಣಗಳಾಗಿರುವಂಥದ್ದು. ಇನ್ನು 23ನೇ ಪ್ರಶ್ನೆ, ಅನಾಭಿವೃದ್ಧಿಗೆ ಕಾರಣಗಳೇನು? ಉತ್ತರ, ಅನಾಭಿವೃದ್ಧಿಗೆ ಕಾರಣಗಳೆಂದಾಗ ಕಡಿಮೆ ತಲವಾರಮಾನ, ಕಡಿಮೆ ಉತ್ಪಾದನೆ, ಅಪಾರ ಜನಸಂಖ್ಯೆ, ನಿರುದ್ಯೋಗ ಇವೆಲ್ಲ ಕಾರಣಗಳು. ಇನ್ನು 24ನೇ ಪ್ರಶ್ನೆ, ಜಾನ್ ಎಫ್ ಕೆನಡಿ ನೀಡಿದ ಗ್ರಾಹಕರ ಹಕ್ಕುಗಳು ಯಾವುವು? ಉತ್ತರ, ಜಾನ್ ಎಫ್ ಕೆನಡಿ ನೀಡಿದ ಗ್ರಾಹಕ ಹಕ್ಕುಗಳೆಂದರೆ ಸಂರಕ್ಷಣೆ, ಮಾಹಿತಿ, ನಿವೇದನೆ, ಪರಿಹಾರ, ಇವು 4 ಹಕ್ಕುಗಳು ಜಾನ್ ಎಫ್ ಕೆನಡಿಯವರು ಗ್ರಾಹಕರಿಗೆ ನೀಡಿರುವಂಥದ್ದಾಗಿದೆ. ಇನ್ನು 4ನೇ ಮೇಲಿನಲ್ಲಿ ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ. ಈ ರೀತಿಯಾಗಿರುವಂತಹ ಪ್ರಶ್ನೆಗಳು 9 ಪ್ರಶ್ನೆ ಇರುವಂಥದ್ದು, ಪ್ರತಿ ಪ್ರಶ್ನೆಗೆ 3 ಅಂಕದಂತೆ ಟೋಟಲ್ ಆಗಿ 27 ಅಂಕಗಳಿರುವಂಥದ್ದು ಇಲ್ಲಿದೆ. ಇನ್ನು 25ನೇ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಬೀರಿದ ಪರಿಣಾಮಗಳೇನು? ಯಾವ ರೀತಿಯಾಗಿರುವಂತಹ ಬ್ರಿಟಿಷ್ ಶಿಕ್ಷಣ ಪರಿಣಾಮ ಬೀರಿತು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಬ್ರಿಟಿಷ್ ಶಿಕ್ಷಣ ಬಂದ ಪರಿಣಾಮಗಳೆಂದಾಗ ವೈಜ್ಞಾನಿಕ ಆಲೋಚನೆ ಮತ್ತು ರಾಷ್ಟ್ರೀಯವಾದ ದೃಷ್ಟಿಕೋನ ಬೆಳವಣಿಗೆಯಾಯಿತು, ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರೆಯಿತು, ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು, ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗೆ ನಾಂದಿಯಾಯಿತು, ಸ್ವತಂತ್ರ ಚಳುವಳಿಗೆ ಪ್ರೋತ್ಸಾಹ ದೊರೆಯಿತು, ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. ಇವು ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಬೀರಿದಿರುವಂತಹ ಪರಿಣಾಮಗಳಾಗಿರುವಂಥದ್ದು. ಇನ್ನು 25ನೇಗೆ ಅಥವಾ ಪ್ರಶ್ನೆ ಸಹ ಇರುವಂಥದ್ದು, ಭಾರತ ಸ್ವತಂತ್ರ ಹೋರಾಟದಲ್ಲಿ ಕೊಡಗಿನ ಪುಟ್ಟಬಸಪ್ಪನ ಕೊಡುಗೆಗಳೇನು ಅಂಥೇಳಿ ಕೇಳಿರುವಂಥದ್ದು. ಕೊಡಗಿನ ಪುಟ್ಟಬಸಪ್ಪ ಹೋರಾಟ ಯಾವ ರೀತಿಯಾಗಿತ್ತು ಅಂತ ನೋಡಿದಾಗ, ಅಮರ ಸುಳ್ಯ ಬಂಡಾಯದ ನಾಯಕತ್ವ ವಹಿಸಿಕೊಂಡನು, ಬಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡನು, ಅಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದರು, ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರ ಹತ್ಯೆ ಮಾಡಿದನು, ಬಂಟ್ವಾಳದ ಜೈಲು ಮತ್ತು ಖಜಾನೆ ಲೂಟಿ ಮಾಡಿದರು, ತನ್ನನ್ನು ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡನು. ಇನ್ನು 26ನೇ ಪ್ರಶ್ನೆ, ಆರ್ಯ ಸಮಾಜದ ಉದ್ದೇಶಗಳೇನು? ಉತ್ತರ, ಆರ್ಯ ಸಮಾಜದ ಉದ್ದೇಶಗಳು ಈ ರೀತಿಯಾಗಿವೆ. ಏಕದೇವರಲ್ಲಿ ನಂಬಿಕೆ ಅಥವಾ ಏಕದೇವತಾ ಆರಾಧನೆ, ಸ್ತ್ರೀ ಪುರುಷರ ಸಮಾನತೆ, ವೇದಗಳು ಸರ್ವಶ್ರೇಷ್ಠ ಅಂತ ಹೇಳಿದರು, ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವ ವಿರೋಧಿಸುವುದು, ಅಂತರ್ಜಾತಿಯ ವಿವಾಹಕ್ಕೆ ಪ್ರೋತ್ಸಾಹ ನೀಡುವುದು, ಹುಟ್ಟಿನಿಂದ ಜಾತಿಯ ವ್ಯವಸ್ಥೆಯನ್ನು ತಿರಸ್ಕರಿಸುವುದು. ಇನ್ನು 27ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳನ್ನು ವಿವರಿಸಿ. ಭಾರತದ ಪ್ರಥಮ ಸ್ವತಂತ್ರಕ್ಕೆ ಆರ್ಥಿಕ ಕಾರಣಗಳು ಏನಂತ ಹೇಳಿ ನೋಡಿದಾಗ, ಭಾರತದ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳ ಅವನತಿಯಾಯಿತು, ಇಂಗ್ಲೆಂಡ್ ಕೈಗಾರಿಕಾ ಕಾರ್ಯಾಗಾರವಾಯಿತು, ಲಕ್ಷಾಂತರ ನೇಕಾರರು ನಿರುದ್ಯೋಗಿಗಳಾದರು, ಭಾರತೀಯ ವಸ್ತುಗಳ ಮೇಲೆ ದುಬಾರಿ ಸುಂಕ ಹೇರಿದರು, ಜಮೀನ್ದಾರಿ ಪದ್ಧತಿಯಿಂದ ರೈತರ ಶೋಷಣೆಯಾಯಿತು, ಇನಾಂ ಭೂಮಿಗಳ ವಶ ಆದವು. ಇನ್ನು 28ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವುವು? ಉತ್ತರ, ನಿರುದ್ಯೋಗ ಹೋಗಲಾಡಿಸುವ ಕ್ರಮಗಳೆಂದಾಗ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ, ಹೆಚ್ಚು ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು, ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ, ಆ ಒಂದು ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕನ್ನುವುದು, ಸಾಲ ಮತ್ತು ಸಹಾಯಧನ ಒದಗಿಸುವುದು, ಹೊಸ ಉದ್ಯೋಗಗಳನ್ನು ಮಾಡುವುದಕ್ಕಾಗಿ ಸಾಲ ಒದಗಿಸುವಂಥದ್ದು ಮತ್ತು ಸಹಾಯಧನಗಳನ್ನು ಒದಗಿಸುವುದು, ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ಒದಗಿಸುವುದು, ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಒದಗಿಸುವುದು, ವೃತ್ತಿ ಶಿಕ್ಷಣ ನೀಡುವುದು, ಗೃಹ ಕೈಗಾರಿಕೆಗೆ ಪ್ರೋತ್ಸಾಹ ನೀಡುವುದು. ಇನ್ನು 29ನೇ ಪ್ರಶ್ನೆ, ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ. ಉತ್ತರ, ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳೆಂದರೆ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ತೊಡೆದುಹಾಕಿದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿಗೆ ಬಂದಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ. ಸಾರ್ವತ್ರಿಕ ಮತದಾನದ ಹಕ್ಕು ಕೊಡಲ್ಪಟ್ಟಿದೆ. ಸಮಾನತೆಯ ಹಕ್ಕನ್ನು ನೀಡಲಾಗಿದೆ. ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಒದಗಿಸಲಾಗಿದೆ.
ವಿಶೇಷ ಜವಾಬ್ದಾರಿಯನ್ನು ರಾಜ್ಯಗಳಿಗೆ ವಹಿಸಲಾಗಿದೆ. ಇನ್ನು 30ನೇ ಪ್ರಶ್ನೆ, ಭಾರತದಲ್ಲಿ ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರ, ಸಾರಿಗೆಯ ಪ್ರಾಮುಖ್ಯತೆ ಈ ರೀತಿಯಾಗಿದೆ. ಕೃಷಿ ಅಭಿವೃದ್ಧಿಗೆ ಸಾರಿಗೆ ನೆರವಾಗುತ್ತದೆ. ಕೈಗಾರಿಕಾ ಪ್ರಗತಿಗೆ ಉತ್ತೇಜನ ಒದಗಿಸುತ್ತದೆ. ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ವೃದ್ಧಿಯಾಗುತ್ತದೆ. ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ. ರಕ್ಷಣಾ ಪಡೆಗೆ ನೆರವಾಗುತ್ತದೆ. ಉದ್ಯೋಗ ಸೃಷ್ಟಿಯಾಗುತ್ತದೆ. ಇನ್ನು 31ನೇ ಪ್ರಶ್ನೆ, ಕೈಗಾರಿಕೆಗಳ ಕೇಂದ್ರೀಕರಣಕ್ಕೆ ಸಹಾಯಕವಾಗುವ ಅಂಶಗಳು ಯಾವುವು? ಉತ್ತರ, ಕೈಗಾರಿಕೆಗಳ ಕೇಂದ್ರೀಕರಣಕ್ಕೆ ಸಹಾಯಕವಾಗುವ ಅಂಶಗಳೆಂದರೆ ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ, ಸೂಕ್ತ ವಾಯುಗುಣ, ಸರ್ಕಾರದ ನೀತಿ ನಿಯಮಗಳು, ಇವೆಲ್ಲ ಕೈಗಾರಿಕೆಗಳ ಕೇಂದ್ರೀಕರಣಕ್ಕೆ ಸಹಾಯಕವಾಗುವಂತಹ ಅಂಶಗಳಾಗಿರುವಂಥದ್ದು. ಇನ್ನು 31ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು, ಆವರ್ತ ಮಾರುತಗಳನ್ನು ಎದುರಿಸಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು? ಉತ್ತರ, ಆವರ್ತ ಮಾರುತಗಳನ್ನು ಎದುರಿಸಲು ಕೈಗೊಳ್ಳಬಹುದಾದ ಕ್ರಮಗಳೆಂದರೆ ಮುನ್ನೆಚ್ಚರಿಕೆಯ ಕಡೆಗೆ ಲಕ್ಷ್ಯ ಕೊಡಬಹುದು, ಮಾಧ್ಯಮಗಳು ಬಿತ್ತರಿಸುವ ಎಚ್ಚರಿಕೆಗಳನ್ನು ಗಮನಿಸುವುದು, ಜನರಿಗೆ ತಾತ್ಕಾಲಿಕ ಆಶ್ರಯ ಕಲ್ಪಿಸಬೇಕು, ಮ್ಯಾಂಗ್ರೋವ್ ಕಾಡು ಬೆಳೆಸಬೇಕು, ಆಳಕ್ಕೆ ಬೇರು ಬಿಡುವ ಮರಗಳನ್ನು ಸಮುದ್ರ ತೀರದಲ್ಲಿ ಬೆಳೆಸಬೇಕು. ಇನ್ನು 32ನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚಕಗಳನ್ನು ವಿವರಿಸಿ. ಉತ್ತರ, ಮಾನವ ಅಭಿವೃದ್ಧಿ ಸೂಚಕಗಳು ಈ ರೀತಿಯಾಗಿವೆ. ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಮಟ್ಟ ಮತ್ತು ತಲವರಮಾನಗಳ ಸರಾಸರಿಯೇ ಮಾನವ ಅಭಿವೃದ್ಧಿ ಸೂಚ್ಯಂಕವಾಗಿದೆ. ಇನ್ನು ನಿರೀಕ್ಷಿತ ಜೀವಿತಾವಧಿಯನ್ನು ನೋಡಿದಾಗ, ಒಂದು ದೇಶದಲ್ಲಿರುವ ಜನರು ಜೀವಿಸುವ ಸರಾಸರಿ ಆಯಸ್ಸು, ಪೌಷ್ಟಿಕ ಆಹಾರ, ಆರೋಗ್ಯ, ನೈರ್ಮಲ್ಯ ಮತ್ತು ಸ್ವಚ್ಛ ಪರಿಸರ ಇವು ನಿರೀಕ್ಷಿತ ಜೀವಿತಾವಧಿಯನ್ನು ನಿರ್ಧರಿಸುತ್ತವೆ. ಇನ್ನು ಶಿಕ್ಷಣದ ಮಟ್ಟವನ್ನು ನೋಡಿದಾಗ, 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಪೂರ್ಣಗೊಳಿಸಿದ ಶಿಕ್ಷಣದ ಅವಧಿ ಮತ್ತು 5 ವರ್ಷದ ಮಕ್ಕಳು ಪಡೆಯಬಹುದಾದ ಶಿಕ್ಷಣದ ಅವಧಿಯನ್ನು ಬಳಸಿ ಮಾಪನ ಮಾಡಲಾಗುತ್ತದೆ. ಇನ್ನು ತಲವರಮಾನವನ್ನು ನೋಡಿದಾಗ, ಒಂದು ದೇಶದ ಜನರ ಸರಾಸರಿ ವರಮಾನ, ಇದನ್ನು ಬಳಸಿ ಜೀವನ ಮಟ್ಟವನ್ನು ಅಳೆಯಲಾಗುತ್ತದೆ. ಇನ್ನು 32ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವುದು, ಗ್ರಾಮೀಣ ಅಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರ, ಗ್ರಾಮೀಣ ಅಭಿವೃದ್ಧಿಯ ಪ್ರಾಮುಖ್ಯತೆ ಈ ರೀತಿಯಾಗಿದೆ. ಕೃಷಿ ಹಾಗೂ ಕೃಷಿಯೇತರ ವಲಯಗಳ ಅಭಿವೃದ್ಧಿ, ಅಧಿಕ ಕೃಷಿ ವರಮಾನ, ಔದ್ಯಮಿಕ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ, ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತದೆ, ಹೆಚ್ಚಿನ ಉತ್ಪಾದಕತೆಯನ್ನು ಸಾಧಿಸಬಹುದು, ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗುತ್ತದೆ, ಬಡತನದ ಇಳಿಕೆಯಾಗುತ್ತದೆ. ಇನ್ನು 33ನೇ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿ. ಉತ್ತರ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಈ ರೀತಿಯಾಗಿವೆ. ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು, ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು, ಬಳಕೆದಾರರಿಗೆ ಸೂಕ್ತ ಪರಿಹಾರ ಕೊಡಿಸುವುದು, ಗ್ರಾಹಕ ಶಿಕ್ಷಣ ನೀಡಿ ಜನರಲ್ಲಿ ಜಾಗೃತಿ ಮೂಡಿಸುವುದು. ಇನ್ನು 33ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯೂ ಸಹ ಇರುವಂಥದ್ದು, ಬ್ಯಾಂಕುಗಳ ಗುಣಲಕ್ಷಣಗಳನ್ನು ತಿಳಿಸಿ. ಉತ್ತರ, ಬ್ಯಾಂಕಿನ ಗುಣಲಕ್ಷಣಗಳು ಈ ರೀತಿಯಾಗಿವೆ. ಹಣದ ವಹಿವಾಟು ನಡೆಸುತ್ತವೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿಯಾಗಿರಬಹುದು. ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಸಾಲಗಳನ್ನು ಕೊಡುವುದು. ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಲಾಭ ಮತ್ತು ಸೇವಾ ಭಾವನೆ. ಸಂಬಂಧ ಕಲ್ಪಿಸುವ ಕೊಂಡಿ. ಬ್ಯಾಂಕಿಂಗ್ ವ್ಯವಹಾರ. ಇನ್ನು 5ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ 4 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು. ಪ್ರತಿ ಪ್ರಶ್ನೆಗೆ 4 ಅಂಕದಂತೆ ಒಟ್ಟಾರೆಯಾಗಿ 16 ಅಂಕದ ಪ್ರಶ್ನೆಗಳು ಇಲ್ಲಿ ಇರುವಂಥದ್ದಾಗಿದೆ. 5ನೇ ಮೇನಲ್ಲಿರುವಂಥದ್ದು 16 ಅಂಕದ ಪ್ರಶ್ನೆಗಳಾಗಿರುವಂಥದ್ದು. ಇತರ ಒಂದು ಅಧ್ಯಾಯಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹ ಮಾಡಲಾಗಿರುವಂಥದ್ದು. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇದೆ. ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಇನ್ನು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಪ್ರತಿ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಪಾಠಗಳನ್ನು ಸಹ ಮಾಡಲಾಗಿರುವಂಥದ್ದು. ಆ ಪಾಠಗಳು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ. ಆ ಎಲ್ಲ ಪಾಠಗಳನ್ನು ವೀಕ್ಷಿಸಬಹುದು. ಹಾಗೂ ಅಭ್ಯಾಸ ಹಾಳೆಗಳ ವಿಡಿಯೋಗಳನ್ನು ಸಹ ಮಾಡಲಾಗಿರುವಂಥದ್ದು. ಆ ಅಭ್ಯಾಸ ಹಾಳೆಗಳನ್ನು ವಿಡಿಯೋ ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರುತ್ತೆ. ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಹೀಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು
ಅಧ್ಯಯನ ಸಾಮಗ್ರಿಗಳನ್ನು ಈ ಒಂದು ಚಾನೆಲ್ನ ಮೂಲಕ ಉಚಿತವಾಗಿ ಒದಗಿಸಲಾಗ್ತಾ ಇರುವಂಥದ್ದು. ಆ ಎಲ್ಲ ಒಂದು ಸೌಲಭ್ಯಗಳನ್ನು ಸಹ ನೀವು ಬಳಸಿಕೊಳ್ಳಿ. ಬನ್ನಿ, ಈ ಒಂದು ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂದಾಗ, 34ನೇ ಪ್ರಶ್ನೆಯಲ್ಲಿ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಅಂತೇಳಿ 34ನೇ ಪ್ರಶ್ನೆ ಕೇಳಿರುವಂಥದ್ದು. ಉತ್ತರ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಯ ಪಾತ್ರ ನೋಡಿದಾಗ, ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಇಟ್ಟಿದ್ದರು, ಪ್ರಾರ್ಥನೆ ಮತ್ತು ಮನವಿಗಳನ್ನು ಸಲ್ಲಿಸುವುದು ಇವರ ಗುರಿಯಾಗಿತ್ತು, ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸುವುದು, ಕೈಗಾರಿಕಾಭಿವೃದ್ಧಿಗೆ ಒತ್ತಾಯ ಮಾಡುವುದು, ಸೈನಿಕ ವೆಚ್ಚ ಕಡಿಮೆ ಮಾಡಲು ಒತ್ತಾಯಿಸುವುದು, ಉತ್ತಮ ಶಿಕ್ಷಣ ಕೊಡುವುದು, ಇನ್ನು ಬಡತನದ ಅಧ್ಯಯನ ಮತ್ತು ಪರಿಹಾರದ ಬಗ್ಗೆ ತಿಳಿಸುವುದು, ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮಂಡನೆ ಮಾಡುವಂಥದ್ದು. ಪ್ರಮುಖ ನಾಯಕರಂದ್ರೆ WC ಬ್ಯಾನರ್ಜಿ, MG ರಾನಡೆ, ಗೋಪಾಲಕೃಷ್ಣ ಗೋಖಲೆ ಮುಂತಾದವರು. 35ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರಲಾಲ್ ನೆಹರೂರವರ ಸಾಧನೆಗಳನ್ನು ವಿವರಿಸಿ. ಉತ್ತರ, ನೆಹರೂರವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು, ನವಭಾರತದ ಶಿಲ್ಪಿಯಾಗಿದ್ದರು, ದೇಶಿ ಸಂಸ್ಥಾನಗಳ ವಿಲೀನಕ್ಕೆ ಕಾರಣರಾದರು, ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಕಾರಣೀಕೃತರಾದರು, ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು, ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಶ್ರಮಿಸಿದರು, ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದರು, ಅಲಿಪ್ತ ನೀತಿ ಪ್ರತಿಪಾದನೆ ಮಾಡಿದರು, ಪಂಚಶೀಲ ತತ್ವ ಜಾರಿಗೆ ತಂದರು, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿಯಾಗಿದ್ದಾರೆ. ಇನ್ನು 35ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಸಹ ಇರುವಂಥದ್ದು, ಅಸಹಕಾರ ಚಳುವಳಿಯ ಕಾಲದಲ್ಲಿ ಆದ ಪ್ರಮುಖ ಬೆಳವಣಿಗೆಗಳನ್ನು ವಿವರಿಸಿ. ಉತ್ತರ, ಅಸಹಕಾರ ಚಳುವಳಿಯ ಪ್ರಮುಖ ಬೆಳವಣಿಗೆಗಳೆಂದರೆ, 1920ರಲ್ಲಿ ಗಾಂಧೀಜಿ ಅಸಹಕಾರ ಚಳುವಳಿಗೆ ಕರೆ ನೀಡಿದರು, ಅನೇಕರು ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟರು, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಿಟ್ಟರು, ರಾಷ್ಟ್ರೀಯ ಶಾಲೆಗಳನ್ನು ತೆರೆಯಲಾಯಿತು, ನ್ಯಾಯಾಲಯಗಳನ್ನು ಬಹಿಷ್ಕರಿಸಲಾಯಿತು, ಚುನಾವಣೆಗಳನ್ನು ಬಹಿಷ್ಕರಿಸಲಾಯಿತು, ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡಿದರು, ಬ್ರಿಟಿಷರು ನೀಡಿದ ಗೌರವ ಪದವಿಗಳನ್ನು ಹಿಂದಿರುಗಿಸಿದರು, ಬ್ರಿಟನ್ ರಾಜಕುಮಾರ ಬರುವ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಚೌರಿ ಚೌರಾ ಘಟನೆಯಿಂದಾಗಿ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡೆದರು. ಇನ್ನು 36ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಕೇಳಿರುವಂಥದ್ದು. ಉತ್ತರ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು ಈ ರೀತಿಯಾಗಿವೆ. ಎಲ್ಲ ಸದಸ್ಯ ರಾಷ್ಟ್ರಗಳು ಒಳಗೊಂಡ ಅಂಗಸಂಸ್ಥೆ ಈ ಒಂದು ಸಾಮಾನ್ಯ ಸಭೆ ಆಗಿರುವಂಥದ್ದು. ಪ್ರತಿ ರಾಷ್ಟ್ರದಿಂದ 5 ಸದಸ್ಯರ ನೇಮಕವಾಗುತ್ತದೆ. ವರ್ಷಕ್ಕೆ ಒಮ್ಮೆ ಅಧಿವೇಶನ ಕರೆಯಲಾಗುತ್ತದೆ. ಓರ್ವ ಅಧ್ಯಕ್ಷರು ಮತ್ತು 17 ಉಪಾಧ್ಯಕ್ಷರಿರುತ್ತಾರೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮತದ ಹಕ್ಕಿರುತ್ತದೆ. 5 ಜನ ಸದಸ್ಯರಿರ್ತಾರೆ, ಒಂದು ರಾಷ್ಟ್ರಕ್ಕೆ ಒಂದೇ ಹಕ್ಕು ಇರುವಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿವೇಶನ ಇರುತ್ತದೆ. ಕಾರ್ಯಗಳು ನೋಡಿದಾಗ ಜಾಗತಿಕ ಸಂಸತ್ತು ಎನಿಸಿಕೊಂಡಿದೆ ಇದು. ವಿಶೇಷ ಅಧಿವೇಶನ ಕರೆಯಬಹುದು. ವಾರ್ಷಿಕ ಆಯವ್ಯಯ ಪಟ್ಟಿಗೆ ಇದರ ಒಪ್ಪಿಗೆ ಅಗತ್ಯ. ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ. ಇನ್ನು 37ನೇ ಪ್ರಶ್ನೆ, ಭಾರತದ ಭೂಬಳಕೆಯ ವಿಧಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಉತ್ತರ, ಭಾರತ ಭೂಬಳಕೆಯ ವಿಧಗಳು ಈ ರೀತಿಯಾಗಿವೆ. ನಿವ್ವಳ ಸಾಗುವಳಿ ಪ್ರದೇಶ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ, ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಖಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ. ಭಾರತ ಭೂಬಳಕೆ ಈ ರೀತಿಯಾಗಿರುವಂಥ ವಿಧಗಳಲ್ಲಿ ಇರುವಂಥದ್ದಾಗಿದೆ. ಇನ್ನು 6ನೇ ಮೇನಲ್ಲಿ 38ನೇ ಪ್ರಶ್ನೆ, ಇಲ್ಲಿ ಒಂದೇ ಪ್ರಶ್ನೆ ಇರುವಂಥದ್ದು, ಭಾರತ ನಕ್ಷೆ ಬರೆದು ಇವುಗಳನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಭಾರತ ನಕ್ಷೆ ಬರೆಯುವುದಕ್ಕೆ ಒಂದು ಅಂಕ ಪ್ಲಸ್ 4 ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟಾರೆಯಾಗಿ 5 ಅಂಕ ಈ ಒಂದು 6ನೇ ಮೇನಲ್ಲಿ ಇರುವಂತಹ 38ನೇ ಪ್ರಶ್ನೆಗೆ ಇರುವಂತದ್ದಾಗಿದೆ. ಇಲ್ಲಿ ಒಂದು ಭಾರತ ನಕ್ಷೆಯನ್ನು ಬರೆದು 4 ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದು. ಯಾವ ಸ್ಥಳಗಳು ಕೇಳಿದ್ದಾರೆ ಅಂತ ಹೇಳಿ ನೋಡಿದಾಗ, ಗೋವಿಂದ ವಲ್ಲಭ ಪಂಥ ಸಾಗರ, ಬಿ ಭಾರತದ ಚಹಾದ ಬಂದರು, ಸಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತು ನೀಲಗಿರಿ. ಈ 4 ಸ್ಥಳಗಳನ್ನು ಭಾರತದ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಯಾವ ರೀತಿಯಾಗಿ ಗುರುತಿಸುವುದಂದಾಗ, ಫಸ್ಟ್ ನಾವು ಈಗಾಗಲೇ ಭಾರತ ನಕಾಶೆಯನ್ನು ಬರೆಯುವಂಥದ್ದು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡಿರ್ತೇವೆ. ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡಿರುವಂಥ ನಕಾಶೆಯನ್ನು ಮೊದಲು ಬರೆದುಕೊಳ್ಳುವುದು. ಬರೆದುಕೊಂಡಾದ ನಂತರ ಈ ಒಂದು ಸ್ಥಳಗಳನ್ನು ಸಹ ನಾವು ಮುಂಚೆನೆ ಪ್ರಾಕ್ಟೀಸ್ ಮಾಡಿಕೊಂಡಿರಬೇಕು. ಯಾವ್ಯಾವ ಸ್ಥಳಗಳು ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡಿದೆ. ಅದರಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ನಕಾಶೆಯಲ್ಲಿ ಸ್ಥಳಗಳು ಗುರುತಿಸಿ 5ಕ್ಕೆ 5 ಅಂಕಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಈ 4 ಸ್ಥಳಗಳು ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡಿದಾಗ, ಮೊದಲನೇದಾಗಿ ಎ ಗೋವಿಂದ ವಲ್ಲಭ ಪಂಥ ಸಾಗರ. ಈ ಗೋವಿಂದ ವಲ್ಲಭ ಪಂಥ ಸಾಗರವು ಈ ಒಂದು ಸ್ಥಳದಲ್ಲಿ ಬರುವಂಥದ್ದು ಆಗಿದೆ. ಇಲ್ಲಿ ಗುರುತಿಸಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಇನ್ನು ಭಾರತದ ಚಹಾದ ಬಂದರು, ಚಹಾದ ಬಂದರು ಅಂತೇಳಿ ಕೋಲ್ಕತ್ತಾ ಬಂದರಿಗೆ ಕರೆಯುವಂಥದ್ದು. ಈ ಕೋಲ್ಕತ್ತಾ ಬಂದರನ್ನು ಇಲ್ಲಿ ಗುರುತಿಸಿರುವಂಥದ್ದು ಕೋಲ್ಕತ್ತಾ.
ನೆಕ್ಸ್ಟ್ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈಯಲ್ಲಿ ಇರುವಂತದ್ದು, ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇನ್ನು ಡಿ ನೀಲಗಿರಿ ಇರುವಂತದ್ದು, ನೀಲಗಿರಿ ಬೆಟ್ಟಗಳು ಪೂರ್ವ ಘಟ್ಟಗಳು ಮತ್ತು ಈ ಕಡೆ ಬರುವಂತಹ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಎರಡೂ ಬಂದು ಸೇರಿಕೊಳ್ಳುವಂತಹ ಸ್ಥಳ, ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಬಂದು ಸೇರುವಂತಹ ಸ್ಥಳ ನೀಲಗಿರಿ ಬೆಟ್ಟಗಳಾಗಿರುವಂಥದ್ದು, ಅದನ್ನ ಇಲ್ಲಿ ಗುರುತಿಸಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಹೀಗೆ ನಾಲ್ಕು ಸ್ಥಳಗಳು ಈ ಒಂದು ಭಾರತ ನಕಾಶೆಯಲ್ಲಿ ಈ ರೀತಿ ನೀಟಾಗಿ ಗುರುತಿಸಿ ಪೂರ್ತಿಯಾಗಿರುವಂತಹ ಅಂಕಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡನ್ನು ಆಧಾರವಾಗಿ ಇಟ್ಟುಕೊಂಡು ಇವುಗಳನ್ನು ಒಂದು ಸೈಡ್ನಲ್ಲಿ ಎಲ್ಲವನ್ನು ಉತ್ತರಿಸಿ ಆದ ನಂತರ ಮುಂಬರುವಂತಹ ಪರೀಕ್ಷೆಗೆ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನ ಆಧಾರದ ಮೇಲೆ ಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಅದರಲ್ಲಿ ಪೂರ್ತಿಯಾಗಿರುವಂತಹ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಎರಡು ವೀಕ್ಷಿಸದೆ ಇದ್ದಲ್ಲಿ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರುತ್ತೆ, ಆ ವಿಡಿಯೋನು ಸಹ ವೀಕ್ಷಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇನ್ನಿತರ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಕಮೆಂಟ್ ಹಾಕಿ.